ದೊಡ್ಡಪ್ಪ ಅಪ್ಪನವರ ಶೃಂಗಾರ. ಶರಣ ಬಸವೇಶ್ವರ ಗುಡಿಯ ಶಿಖರಕ್ಕೆ ಬೆಳಕಾಗುವಂತು ದಿನಾಂಕ 2/9/1895 ಪೂಜ್ಯ ಅಪ್ಪನವರ ಜನನ. ತಾಯಿ ನಿಂಬವ್ವ ಮತ್ತು ತಂದೆ ಪುಣ್ಯವಂತಪ್ಪ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವಾಗಿ ಪೂಜ್ಯ ಅಪ್ಪನವರ ಶಿಕ್ಷಣೆಯ ದಾಸೋಹ ಮಹಾಮನೆಯಲ್ಲಿ ನಡೆದಿತ್ತು. ಅವರ 8ನೇ ವಯಸ್ಸಿನಲ್ಲಿ ಶರಣ ಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠದ 7ನೇ ಪೀಠಾಧಿಪತಿಗಳು ಆದರು. ಅಪ್ಪನವರ ಹೆಸರು ಮಾತ್ರ ದೊಡ್ಡಪ್ಪ ಅಪ್ಪವರು ಅಲ್ಲ, ಅವರು ಮನಸ್ಸು ದೊಡ್ಡದು, ಅವ್ರದ್ದು ಕಾಯಕವೇ ದೊಡ್ಡದು, ಅವರು ಮಾಡಿದ ದಾಸೋಹ ದೊಡ್ಡದು. ಅಪ್ಪನವರ ಕಾಯಕವೇ ದೊಡ್ಡದು. ಬರೀ 10-20 ಚೀಲ ಜೋಳ ಬೆಳೆಯುತ್ತಿದ್ದ ಹೊಲದಲ್ಲಿ 100+ ಚೀಲ ಜೋಳ ಬೆಳೆಸಿ ರಾಶಿ ಮಾಡಿ ದಾಸೋಹ ಮಾಡಿದರು. ಶಾಲೆಗಳೇ ಇಲ್ಲದ ಪರಿಸ್ಥಿತಿಯಲ್ಲಿ ಪೂಜ್ಯ ಅಪ್ಪನವರು ಹೆಣ್ಣು ಮಕ್ಕಳಿಗಾಗಿ ಕನ್ನಡ ಶಾಲೆಯನ್ನು ತೆಗೆದಿದ್ದರು, ಅದುವೇ ಮಹಾದೇವಿ ಕನ್ಯಾ ಶಾಲೆ.